सुवर्ण मिलना 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 सारे का सारे नी सरप्राइज आगली अंत मगळन्न सीधा इल्लिगे कर्कोंडु बंदबिट्टे ಏನಿದ್ರೂ ಮಾತಾಡು. ಯಾಕೆ ಹೀಗಿದ್ಯಾ? ರಾತ್ರಿ ಎಲ್ಲ ಇಲ್ಲೇ ಕಾಯ್ತಾ ಇದ್ಯಾ? ಪ್ರಾರ್ಥನಾ 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 ಯಾಕೆ ಹೀಗೆ ಮಾಡ್ತಿದ್ಯಾ? ಏನಾದರೂ ಮಾತಾಡು. ಹೀಗೆ ಅವಮಾನ ಮಾಡ್ಬೇಡ ನನಗೆ. ಪ್ರಾರ್ಥನಾ प्रार्थना ಅಲ್ಲ ನನ್ ಯಾಕೆ ಹೀಗೆ ಮಾಡ್ತಿದ್ದೀಯ ನೀನು? ಏನ್ ಮಾಡ್ಬೇಕು ನಾನು? ಆಸೆ ಇಟ್ಕೊಂಡು ಬಂದಿದ್ದೆ, ಈಗ ಮಾಡೋದು ಇವಳು. ಏನನ್ನೆಲ್ಲ ಆಸೆ ಇಟ್ಕೊಂಡು ಬಂದೆ, ಏನಾಯ್ತು ಅಂತ ಹೀಗೆ ಮಾಡಿದ್ಲು ಇವಳು? ನನಗೊಂದು ಅರ್ಥ ಆಗ್ತಿಲ್ಲ. ಅಂಜನ್ ಬಾಯಿಲಿ ಭಾವ ಕಣು. ಏನೋ ಪ್ರಾಬ್ಲಮ್ ಆಗಿದೆ ಅಂತ ಕಾಣುತ್ತೆ. ಸರಿ ಕೇಳ. ಏನಿದೆಲ್ಲ? ಅಲ್ಲ ನಾನು ಬಂದ ತಕ್ಷಣ ಹೀಗೆ ಬಾಗ್ಲಾಕೊಂಡು ಹೋದ್ರೆ ನಾನು ಏನ್ ಅನ್ಕೋಬೇಕು? ಅಟ್ಲೀಸ್ಟ್ ಏನಾಯ್ತು ಅಂತ ಬಾಯ್ಬಿಟ್ಟು ಹೇಳಕ್ಕಾಗಲ್ವಾ ಅವಳಿಗೆ? ಅದು ಭಾವ, ನೀವು ತೀರ್ಥಳಿಗೆ ಅವಳಿಗೆ ಹೇಳದೆ ಹೋದ್ರಲ್ಲ, ಅದೇ ಕೋಪ ಅವಳಿಗೆ, ಅದಕ್ಕೆ ಹೀಗೆ ಆಗ್ತಿದ್ದಾಳೆ. ಅದಕ್ಕೆ ಇನ್ನೊಂದಷ್ಟು ರೆಕ್ಕೆ ಪುಕ್ಕ ಬಂದಿರುತ್ತೆ ಬಿಡಿ. ನಮ್ಮ ತವ್ರ ಮನೆಗೆ ನನಗೆ ಹೇಳದೆ ನನ್ನ ಮಗಳನ್ನ ಕರ್ಕೊಂಡು ಹೋಗಿ ಹೇಳಿಲ್ವಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ರು. ನಿಮ್ಮ ಮನಸ್ಸು ಏನೋ ತುಂಬಾ ಚಂಚಲ ಅಂತ ಬೇರೆ ಹೇಳ್ತಿದ್ರು. ಚಂಚಲನ ಯಾಕಂತೆ? ದೇವರಣೆಗೂ ಗೊತ್ತಿಲ್ಲ, ಅಷ್ಟು ದೊಡ್ಡ ದೊಡ್ಡ ಮಾತಾಡೋಕ್ಕಾಗತ್ತೆ, ಮಗುನ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಮಾತು ಹೇಳೋಕ್ಕಲ್ವ ಅಂತ ಕೇಳ್ತಾರೆ. ಏನು ಹೇಳಬೇಕು ಒಂದು ಅರ್ಥನೇ ಆಗಲ್ಲ. ಅದನ್ನು ನಿಮ್ಮ ಹತ್ರ ಕೇಳಿದ್ರೆ ನೀವೇನು ಹೇಳ್ತೀರ? ನನ್ನ ಹತ್ರ ತಾನೇ ಕೇಳಬೇಕು. ಮಾತಾಡಿಸಿದ್ರೆ ಮಾತಾಡೋದು ಬೇಡವಾ? ಇನ್ನೊಂದು ಸ್ವಲ್ಪ ಟೈಮ್ ಕೊಟ್ಟರೆ ಸರಿ ಹೋಗ್ತಾಳೆ ಅನಿಸುತ್ತೆ. ಈಗ ಮೊದಲಿನಷ್ಟೆಲ್ಲ ಹಠ ಇಲ್ಲ ಭಾವ, ತುಂಬ ಬದಲಾಗಿದ್ದಾಳೆ ಅವಳು. ಈ ಥರನ? ಪ್ಲೀಸ್ ಭಾವ, ಇವಾಗ ನೀವು ಅವಳ ಥರನೇ ಆಡಬೇಡಿ. ಅವಳ ಕೋಪ ಹೆಚ್ಚೋತಿರಲ್ಲ, ಸಿಚುವೇಶನ್ ಅರ್ಥ ಮಾಡಿಕೊಂಡು ಅವಳೇ ಬಂದು ಮಾತಾಡಿಸ್ತಾಳೆ. ಯಾಕಂದ್ರೆ ಪ್ರಾರ್ಥನಾ ಮೊದಲಿನ ಥರ ಇಲ್ಲ, ತುಂಬ ಚೇಂಜ್ ಆಗಿದ್ದಾಳೆ. ಏನು ಚೇಂಜ್ ಆಗಿದ್ದಾಳೋ ಏನೋ, ಅವಳ ವಿಷಯದಲ್ಲಿ ನಾನೇ ಚೇಂಜ್ ಆಗಿಬಿಟ್ಟಿದ್ದೀನಿ. ಬಿಡಿ, ನಾನೇನೇ ಮಾಡಕ್ಕೆ ಹೋದರೂ ನನಗೆ ಸಿಗೋದು ಬರೀ ಅವಮಾನ ಅಷ್ಟೇ. ಇವಾಗ ಎಲ್ಲರೂ ಸೇರ್ಕೊಂಡು ನನ್ನನ್ನೇ ಕೆಟ್ಟವಳನ್ನಾಗಿ ಮಾಡ್ತಾರಷ್ಟೆ, ನಂಗೆ ಗೊತ್ತು. ಸಮರ್ ತಲುಪಿದ ಮೇಲೆ ಒಂದು ಫೋನು ಇಲ್ಲಲ್ಲ ಸಂಜಯ್. ನೆಟ್ವರ್ಕ್ ಸಿಗ್ತಾ ಇಲ್ವೋ ಏನೋ. ಎಷ್ಟೊತ್ತಿಗೆ ತಲುಪಿದ್ನೋ, ಅಲ್ಲಿಂದ ವಾಪಸ್ ಎಷ್ಟೊತ್ತಿಗೆ ಹೊರಟಿದಾನೋ ಒಂದು ಗೊತ್ತಿಲ್ಲ ನೋಡಿ. ರಾತ್ರಿ ಎಲ್ಲ ಡ್ರೈವ್ ಮಾಡೋದು ನಿಜವಾಗ್ಲೂ ಬ್ಯಾಡ್ ಐಡಿಯಾ ಸಂಜಯ.
ಅವನು ನನ್ನನ್ನು ಸರಿಯಾಗಿ ಹೇಳಬೇಕಾಗಿತ್ತು. ಒಬ್ಬನೇ ಬಂದಿದ್ಯಾ ಅರ್ಥ ಎಲ್ಲೋ ಅರ್ಥನ ಪ್ರಾರ್ಥನಾ ಮನೇಲಿ ಬಿಟ್ಬಿಟ್ಟು ಬಂದೆ. ವೆರಿ ಗುಡ್, ಈಗ ಅರ್ಥ ಆರಾಮಾಗಿದ್ದಾಳೆ? ಹೂ ಡ್ಯಾಡ್, ಅರ್ಥ ಆರಾಮಾಗೇ ಇದ್ದಾಳೆ. ಆದರೆ ಆದರೆ ಏನು ಸಮರ್, ಎನಿ ಪ್ರಾಬ್ಲಮ್? ಅರ್ಥ ಆರಾಮಾಗಿದ್ದಾಳೆ ಡ್ಯಾಡ್. ನಿನ್ನೆ ರಾತ್ರಿನೇ ಸಾಧ್ಯ ಆದಷ್ಟು ಅವಳಿಗೆಲ್ಲ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡಿದ್ದೀನಿ. ಆದರೆ ಅವ್ರ ಅಮ್ಮನೇ ಯಾಕೋ ಮನ್ಸು ಹಾಳು ಮಾಡ್ಕೊಂಡಿದ್ದಾಳೆ. ಯಾಕೋ ಮಗ್ನೆ, ಪ್ರಾರ್ಥನಾ ಮನ್ಸನ್ನು ಹಾಳು ಮಾಡ್ಕೊಳ್ಳೋಂಥದ್ದು ಏನೋ ಆಯಿತು. ಮ, ನಿಮಗೆ ನೆನಪಿದೆಯಾ ನಾನು ಬರೆದಿದ್ದ ಪತ್ರ ಓದಿ ಯಾರೋ ಒಬ್ರು ಇನ್ಸ್ಪೈರ್ ಆಗಿದ್ದಾರೆ, ನನ್ನ ಮೀಟ್ ಮಾಡಬೇಕು ಅನ್ಕೋತಿದ್ದಾರೆ ಅಂತ ಕೌನ್ಸಿಲರ್ ಫೋನ್ ಮಾಡಿ ಹೇಳಿದ್ರಲ್ಲ? ಹಾಂ, ಎಸ್, ನಾನು ಬರೆದಿದ್ದನ್ನು ಓದಿ ಇನ್ಸ್ಪೈರ್ ಆಗಿದ್ದು ಮತ್ತಿನ್ ಯಾರು ಅಲ್ಲ, ಪ್ರಾರ್ಥನಾ. ತನ್ನ ನಿರ್ಧಾರನ ಬದಲಾಯಿಸ್ಕೊಂಡು ಮತ್ತೆ ತನ್ನ ಗಂಡನ ಸೇರ್ಬೇಕು ಅಂತೆಲ್ಲ ಆಸೆ ಪಟ್ಟಿದ್ದು ಪ್ರಾರ್ಥನಾ. ಆ ಪತ್ರ ಬರೆದಿದ್ದು ನಾನು ಅಂತಾನೆ ಗೊತ್ತಿಲ್ಲದೆ ನನ್ನ ಮೀಟ್ ಮಾಡಬೇಕು ಅಂತೆಲ್ಲ ಕೇಳ್ಕೊಂಡಿದ್ದು ಪ್ರಾರ್ಥನಾ. ಹೌದೇನೋ, ನಂಬಕ್ಕೆ ಆಗ್ತಿಲ್ಲ ನನಗೆ. ಹಾ, ಇದು ನಂಬೋಕ್ಕಾಗ್ತಿಲ್ಲ. ಆದರೆ ಇದ್ರ ಮುಂದಿನ ಭಾಗನ ಕೇಳಿದ್ರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ. ಯಾಕೆ, ಆಮೇಲೆ ಏನು ಪ್ರಾಬ್ಲಮ್ ಆಯ್ತು? ನಾನು ಅವಳಿಗೆ ಹೇಳಿದೆ ತೀರ್ಥಳ್ಳಿಗೆ ಹೋಗ್ಬಾರ್ದಿತ್ತಂತೆ, ನಾನು ಅವಳಿಂದ ವಿಷಯನ ಮುಚ್ಚಿಟ್ಟನಂತೆ, ಅವಳನ್ನ ಅವಾಯ್ಡ್ ಮಾಡ್ತಾ ಇದ್ದೀನಂತೆ. ಮನ್ಸು ಚಂಚಲ ಅಂತೆ, ಅದಕ್ಕೆ ಅವಳ ಜೊತೆ ಮಾತಾಡಲ್ವಂತೆ. ಇದಿಷ್ಟು ನನಗೆ ಗೊತ್ತಾಗಿದ್ದು ಅಂಜನ್ ಚಿಂತನೆಯಿಂದ. ಅರ್ಥನ ಕರ್ಕೊಂಡು ಸೀದಾ ಪ್ರಾರ್ಥನಾ ಮನೆಗೆ ಹೋಗೋಣ, ಪ್ರಾರ್ಥನೆ ಜೊತೆ ಕೂತ್ಕೊಂಡು ಎಲ್ಲ ಕ್ಲಿಯರ್ ಆಗಿ ಮಾತಾಡೋಣ ಅಂತ ನಾನು ಅನ್ಕೊಂಡ್ರೆ ಅವಳ ಜೊತೆ ಒಂದು ಮಾತು ಒಂದು ಮಾತು ಆಡದೆ ಸೀದಾ ಒಳಗೆ ಹೊರಟೋದ್ಲು. ಇನ್ನೇನ್ ಮಾಡೋದು ಹೇಳಿ? ನಾನು ಅವಳ ಹತ್ರ ಮಾತಾಡ್ತೀನಿ. ಆಮೇಲೆ ಇನ್ನು ಜಾಸ್ತಿ ಹಠಕ್ಕೆ ಬೀಳ್ತಾಳೆ, ನಾನು ನಿಮ್ಮ ಹತ್ರ ಬಂದು ಚಾಡಿ ಹೇಳ್ತಾ ಇದ್ದೀನಿ ಅನ್ಕೋತಾಳೆ. ಅಷ್ಟೆಲ್ಲ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದವಳು, ಈಗ ಮತ್ತೆ ಹೀಗಾಡೋದ? ನನಗೇನು ಅರ್ಥ ಆಗ್ತಿಲ್ಲಮ್ಮ. ಅವಳು ಮನ್ಸು ಸರಿಗೆ ಹೋದ್ಮೇಲೆ ಅವಳಗವಳು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿ, ಅಲ್ಲಿವರೆಗೂ ನಾವು ಯಾರು ಅವಳಗೆ ಫೋರ್ಸ್ ಮಾಡೋದು ಬೇಡ. ಅದಕ್ಕೆ ಇನ್ನೊಂದು ಅರ್ಥ ಕಟ್ತಾಳೆ ಆಮೇಲೆ. ಆಮೇಲೆ ಮುಂದೆ ಅವಳ ಹತ್ರ ಮಾತಾಡಬೇಕಾದ್ರೆ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳಿ. ಬಟ್ ಯಾವುದೇ ಕಾರಣಕ್ಕೂ ನೀವಾಗ ನೀವೇ ಈ ವಿಷಯನ ಅವಳು ಮುಂದೆ ಎತ್ತಬೇಡಿ, ರಂಪ ಮಾಡ್ತಾಳೆ ಆಮೇಲೆ ಅವಳು. ನಮಗೆಲ್ಲನೂ ಅರ್ಥ ಆಗುತ್ತೆ ಮಗನೆ, ಆದರೆ ಇನ್ನೇನು ಎಲ್ಲ ಸರಿ ಹೋಯ್ತು ಅನ್ನೋ ಹೊತ್ತಿನಲ್ಲಿ ನಿಮ್ಮಿಬ್ಬರ ಮಧ್ಯೆ ಈ ಥರ ಮೌನ ಬೇಕಿತ್ತಪ್ಪ? ಇಟ್ಸ್ ಓಕೆ ಅಮ್ಮ, ಇದು ನನಗೆ ಹೊಸದೇನಲ್ವಲ್ಲ. ಅವತ್ತೇ ಇವರಿಬ್ರು ಕಿವಿ ಹಿಂಡಿ ಹೇಳಬೇಕಾಗಿತ್ತು. ಈ ಡೈವರ್ಸ್ ಗಿವರ್ಸ್ ಅನ್ನೋ ಅತಿಯಾದ ಆಟ ಬೇಡ, ಸುಮ್ಮನೆ ನಾವು ಹೇಳ್ದಾಗ ಕೇಳ್ಕೊಂಡು ಒಂದೇ ಮನೆಯಲ್ಲಿ ಇರಿ ಅಂತ ಬೈದು ಹೇಳಬೇಕಾಗಿತ್ತು. ಆಗ ಹೇಳಲಿಲ್ಲ, ಆ ಸಮಯ ಕೈ ಮೀರಿ ಹೋಯ್ತು, ಈಗ ಹೇಳಕ್ಕಾಗಲ್ಲ. ಯಾಕೆ ಅಂದರೆ ಈಗ ಯಾವುದು ನಮ್ಮ ಕೈನಲ್ಲಿ ಇಲ್ಲ ಸಂಜಯ್. ಏನಿದ್ರೂ ಕೈ ಕಟ್ಕೊಂಡು ಏನು ನಡೀತಿದೆಯೋ ಅದನ್ನೆಲ್ಲ ನೋಡಬೇಕು ಅಷ್ಟೆ, ಅದೇ ನಮ್ಮ ಪಾಲಿಗಿರೋದು.
ಯಾಕೋ ಯಾಕೆ ಹೀಗೆ ಮಾಡಿದೆ ಅಂತೂ ಇಷ್ಟು ವರ್ಷದ ಹೋರಾಟಕ್ಕೆ ಮುಕ್ತಿ ಸಿಕ್ತು ಇನ್ಮೇಲೆ ನಾವಿಬ್ರು ಜೊತೆಲಿರ್ಬೋದು ಅಂತೆಲ್ಲ ನಾನು ಕನಸ್ಕೊಂಡ್ರೆ ಇಂಥ ಉತ್ತರನ ಕೊಡೋದು ನೀನು ತುಂಬ ಹರ್ಟ್ ಮಾಡ್ಬಿಟ್ಟೆ ನೀನು ಆಕಾಶ ಕರ್ಕೊಂಡು ಹೋದವನ್ನ ಒಂದೇ ಸಲಕ್ಕೆ ಪಾತಾಳಕ್ಕೆ ತಳದಂಗಾಯ್ತು ಯಾಕೋ ನೀನು ಈ ತರ ನನಗೆ ಹರ್ಟ್ ಮಾಡೋದು ಅಂದ್ರೆ ನಿಂಗೆ ಅಷ್ಟೊಂದು ಇಷ್ಟನ ನನ್ನ ಪಾಡಿಗಿದ್ದೆ ನೀನೇ ಕರೆಸ್ಕೊಂಡವಳು ನೀನೇ ಹೊಸದಾಗಿ ಯೋಚನೆ ಮಾಡೋಣ ಅಂತ ಹೇಳಿದವಳು ಈಗ ನೀನೇ ಹೀಗೆ ಮಾಡೋದ ವೆರಿ ಬ್ಯಾಡ್ ಪ್ರಾರ್ಥನಾ ನಾನ್ ಮಾಡಿದ ತಪ್ಪೇನು ಮೆಸೇಜ್ ತಲುಪಿದ್ರು ನೋಡದೇ ಇದ್ದಾಳ ಜಾಸ್ತಿ ಆಯ್ತು ಇವಳದು ಮಿಲನ 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 ಮತ್ತೆ ಪ್ರೂವ್ ಮಾಡಿದಿರಲ್ಲ ನನ್ನ ಮನಸ್ಸು ಚಂಚಲ ಅನ್ನುವಂತ ನಾನೇನ್ ಮಾಡಿದ್ದೀನಿ ನನಗೆ ಅರ್ಥ ಆಗ್ತಿಲ್ಲ ಒಟ್ಟಿನಲ್ಲಿ ನಂಗೆ ಪ್ರೀತಿ ಮಾಡೋಕ್ಕೂ ಪ್ರೀತಿ ಪಡ್ಕೊಳ್ಳೋಕ್ಕೂ ಯೋಗ್ಯತೆನೇ ಇಲ್ಲ ಅಷ್ಟೆ ಈ ವಿಷಯದಲ್ಲಿ ನಾನು ನತದೃಷ್ಟ ಅಷ್ಟೆಲ್ಲ ದೊಡ್ಡ ದೊಡ್ಡ ಮಾತಾಡೋರು ನನ್ನ ತವ್ರಿಗೆ ಹೋಗುವಾಗ ಮಾತ್ರ ನನಗೊಂದು ಮಾತು ಹೇಳದೆ ಹೋಗಿದ್ದಾರೆ ಇದನ್ನ ಇನ್ನೇನು ಅನ್ಬೇಕು ಅಷ್ಟು ದೂರ ಹೋಗುವಾಗಾದ್ರೂ ನನ್ನ ನೆನಪಾಗ್ಲೇ ಇಲ್ವಾ ಇವ್ರ ಜೊತೆ ಹೊಸ ಜೀವನ ಶುರು ಮಾಡಿದಿದ್ರು ಅದು ಹೊಸ ಜೀವನ ಆಗ್ತಿತ್ತ ಅವರಿಬ್ರು ಈ ಜನ್ಮದಲ್ಲಿ ಸರಿ ಹೋಗ್ತಾರೆ ಅಂತ ನನಗಂತೂ ಅನ್ನಿಸ್ತಿಲ್ಲ ನನ್ನಿಂದ ಆಗದಿರೋದು ನಿನ್ನಿಂದ ಆಗದಿರೋದು ಅರ್ಥನಿಂದ ಆಗುತ್ತೆ ಅಂತ ಯಾಕೋ ನನ್ನ ಮನಸ್ಸು ಹೇಳ್ತಾ ಇದೆ ಕಣೆ ಪ್ರಯತ್ನ ಪಡೆದ್ರಳೇನು ಸರಿ ನಿಮ್ಮ ಪ್ರಯತ್ನಕ್ಕೆ ಆಲ್ ದಿ ಬೆಸ್ಟ್ ನಾನು ವಾಕಿಂಗ್ ಹೋಗಿ ಬರ್ತೀನಿ ಏನಾಯ್ತು ನನ್ನ ಮಗುಗೆ ಯಾಕಮ್ಮ ಬೆಳಗ್ಗೆ ಬೆಳಗ್ಗೆ ಈ ತರ ವಾಂತಿ ಮಾಡ್ಕೋತಾ ಇದೀಯಾ ಬಡ್ಕೊಂಡೆ ಬಡ್ಕೊಂಡೆ ನಾನು ಆ ಹುಡುಗ ಡಯಟ್ ಗೇಟ್ ಅಲ್ಲಿ ಏನು ಬೇಕಾಗಿಲ್ಲ ಅಂತ ಕೇಳ್ತೀಯ ನನ್ನ ಮಾತು ಏನು ಎಲ್ಲ ವಿದ್ಯೆನ ಅರ್ಥ ಕುಡಿದುಕೊಳ್ತಾರೆ ನಿನ್ ಒಬ್ಬಳಿಗೆ ಗೊತ್ತು ಅಂತ ಸಾಧಿಸ್ತೀಯ ನೋಡಿ ಇವಾಗ ಹೆಂಗ ಆಗ್ತಾನೆ ನೋಡು ಏನಾಯ್ತಮ್ಮ ಸುಸ್ತಾಗ್ತಿದ್ಯನೋ ಕಂದ ಗೊತ್ತಿಲ್ಲ ಕಣೋ
ಒಂಥರ ಆಗ್ತಿದೆ. ಅಯ್ಯೋ ಬಿಡು ನೋಡು, ಇವತ್ತು ವಾಕಿಂಗ್ ಗೀಕಿಂಗ್ ಎಲ್ಲ ಮಾಡೋ ಸೀನೇ ಇಲ್ಲ. ಸುಮ್ಮನೆ ಬಾ, ಒಂದು ಸ್ವಲ್ಪ ಹೊತ್ತು ಮಲ್ಕೋ, ರೆಸ್ಟ್ ತಗೋಬಾ, ಬಾ ಮನೇಟು. ಅಯ್ಯೋ ಯಾಕೆ ಹಿಂಗಾಯ್ತೋ ಏನೋ, ಬಾ 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 ಆರಾಮ ಕುತ್ಕೋ ಕುತ್ಕೋ ಕುತ್ಕೋ, ಒಂದು ನಿಮಿಷ ಫ್ಯಾನ್ ಹಾಕ್ತೀನಿ. ಯಾಕೆ ಹಿಂಗಾಯ್ತಪ್ಪ, ಏನಾಯ್ತಮ್ಮ? ಹಾ ಅಯ್ಯೋ ನನಗನ್ಸುತ್ತೆ ಗ್ಯಾರಂಟಿ ನೆನ್ನೆ ಪಾನಿಪುರಿ ತಿಂದ್ವಲ್ಲ ಅದರದೇ ಪ್ರಭಾವ ಇದು. ಆ ಕೊಳಕ್ ನನ್ನ ಮಗ ಅದು ಯಾವ ಕೊಳಕ್ ನೀರಲ್ಲಿ ಮಾಡಿದ್ನೋ ಏನೋ, 100% ಫುಡ್ ಬಾಯ್ಸ್ ಅನ್ನಕ್ಕಂತ ಇದು. ಹೊಟ್ಟೆ ನೋತಿದ್ಯಾ? ನಂಗೇನು ಗೊತ್ತಾಗ್ತಿಲ್ಲ, ಸ್ವಲ್ಪ ಹೊತ್ತು ಮಲಗಬೇಕು ಅನಿಸ್ತಿದೆ. ಮಲ್ಕೋಬೇಕು ಅನಿಸ್ತಿದ್ಯಾ? ಸರಿ ಬಾ ಮಲ್ಕೋ ಬಾ. ನೀನು ಹೆಂಗ್ಯಾ ಮಲ್ಕೊಳಮ್ಮ, ಮಲ್ಕೋ ಮಲ್ಕೋ. ನೀನು ಮಲ್ಕೊಂಡಿರು, ನಾನು ಒಬ್ಬರು ಕಷಾಯ ಮಾಡ್ಕೊಂಬರ್ತೀನಿ ಆಯ್ತಾ? ಮಿಲನ 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 ಮಿಲನ. ಿದ್ದೆ ಮಗ್ನೆ, ರಾತ್ರಿ ಎಲ್ಲ ನಿದ್ದೆ ಇರ್ಲಿಲ್ವಲ್ಲ, ಸೊ ಮಲಗ್ಲಿ ಅಂತ ಸುಮ್ಮನೆ ಅದೇಪ. ಓಕೆ ಮಾ, ಸ್ವಲ್ಪ ನಿದ್ದೆ ಮಾಡಿದೆ ಸಾಕು. ಹಾಗಾದ್ರೆ ನಮ್ಮ ಜೊತೆ ತಿಂಡಿ ತಿನ್ನು. ನೋ ಡ್ಯಾಡ್, ಯಾಕೋ ಎಲ್ಗಾದ್ರೂ ಹೋಗೋಣ ಅನಿಸ್ತಾ ಇದೆ. ಮನಸ್ಸಲ್ಲಿರೋ ಭಾರನೆಲ್ಲ ಬಿಸಾಕೋಣ ಅನಿಸ್ತಾ ಇದೆ. ಫೈನ್, ಎಲ್ಲಿಗೆ ಬೇಕಾದರೂ ಹೋಗು, ಆದರೆ ತಿಂಡಿ ತಿನ್ಬಿಟ್ಟು ಹೋಗು ಮಗ್ನೆ. ಮಾ, ಇಫ್ ಯು ಡೋಂಟ್ ಮೈಂಡ್, ನಾನು ಆಮೇಲೆ ಯಾವಾಗಾದರೂ ತಿಂತೀನಿ, ಪ್ಲೀಸ್. ಇವಾಗ ಏನು ಮಾಡೋದಕ್ಕೂ ಮನಸ್ಸಿಲ್ಲ. ಹೀಗೆ ಇದನ್ನೇ ಯೋಚನೆ ಮಾಡ್ತಾ ಇದ್ರೆ ನಾನು ಹೀಗೆ ಉಳಿದ್ಬಿಡ್ತೀನಿ ಅನ್ನೋ ಅನಿಸ್ತಾ ಇದೆ. ಗೋ ಅಹೆಡ್, ನಿನಗೆ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಅನ್ಸುತ್ತೋ ಅಲ್ಲೆಲ್ಲ ಹೋಗ್ಬಿಡ್ಪ. ಮನಸ್ಸು ತಿಳಿಯಾಗೋವರೆಗೂ ಸುತ್ತಾಡು. ಹಸಿವಾದ್ರೆ ನಿನಗೆ ಎಲ್ಲ ತಿಂಡಿ ತಿನ್ಬೇಕು ಅಂತ ಅನ್ಸುತ್ತೋ ಅಲ್ಲಿ ತಿಂಡಿ ತಿನ್ನು. ಇನ್ಮೇಲೆ ನಿನ್ನ ಯಾರು ಪ್ರಶ್ನೆ ಮಾಡೋದಿಲ್ಲ. ಗಾಟ್ ಇಟ್? ಥ್ಯಾಂಕ್ಸ್ ಡ್ಯಾಡ್, ಎಷ್ಟೊಂದು ಅರ್ಥ ಮಾಡ್ಕೊಂಬಿಟ್ಟಿದ್ದೀರಾ ನನ್ನ. ಆಲ್ರೆಡಿ ನನ್ನ ಮನಸ್ಸಿನ ನೋವು ಅರ್ಧ ದೂರ ಆಗೋಯ್ತು ಗೊತ್ತಾ? ಹಾಗಂತ ನೀನು ಪ್ಲ್ಯಾನ್ ಮಾಡಿರೋದನ್ನ ಇಲ್ಲಿಗೆ ಕ್ಯಾನ್ಸಲ್ ಮಾಡ್ಕೋಬೇಡ ಮಗ್ನೆ. ನೀನು ಎಲ್ಲಿಗೆ ಹೋಗ್ಬೇಕು ಅಂತಿದ್ಯೋ ಅಲ್ಲಿಗೆ ಹೋಗ್ಬಿಡ್ಬಾ. ಬೇರೆಲ್ಲೂ ಹೋಗಲ್ಲಮ್ಮ, ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀನಿ. ಸುಸ್ತು ಹೊಡೆಯುವಷ್ಟು ಸ್ವಿಮ್ ಮಾಡ್ತೀನಿ. ನಾನು ಸ್ವಿಮ್ ಮಾಡದೆ ಎಷ್ಟೋ ಕಾಲ ಆಗೋಯ್ತು. ಗುಡ್, ದೇಹನ ದಂಡಿಸಿದ್ರೆ ಮನಸ್ಸಿನ ಭಾರ ಕಡಿಮೆ ಆಗುತ್ತೆ ಅಂತಾರೆ. ಗೋ ಅಹೆಡ್. ಬೈ ಡ್ಯಾಡ್. ಪಾಪ ಅಲ್ವಾ? ಹಾಂ ಹೌದು. ನನ್ನ ಮಗನ ಲೈಫಲ್ಲಿ ಯಾವ ಸುಖ ಸಂತೋಷ ಸಂಭ್ರಮನೂ ಇಲ್ಲ. ಆದರೂ ನಾವು ಚೆನ್ನಾಗಿರಲಿ, ನಾವು ಎಂಜಾಯ್ ಮಾಡಲಿ ಅಂತ ಆಲ್ ಇಂಡಿಯಾ ಟೂರ್ ಪ್ಲಾನ್ ಮಾಡಿದ. ಎಷ್ಟು ಒಳ್ಳೆ ಮನಸ್ಸು ನಮಗಂದು. ಬೇರೆಯವ್ರ ಸಂತೋಷ ಬಯಸೋರಿಗೆಲ್ಲ ನೋವೇ ಸಿಗೋದ ಸಂಧ್ಯಾ? ಅರ್ಥ ಆಗ್ತಿಲ್ಲ ನನಗೆ. ನನ್ನ ಪ್ರಾರ್ಥನೆ, ನನ್ನ ಕೋರಿಕೆ ಈಡೇರಲ್ವೇನೋ ಅನಿಸ್ತಾ ಇದೆ. ಯಾವ ಪ್ರಾರ್ಥನೆ, ಯಾವ ಕೋರಿಕೆ? ಅದೇ ಕನ್ಯಾಕುಮಾರಿ ಧ್ಯಾನ ಮಂಟಪದಲ್ಲಿ ಕೇಳ್ಕೊಂಡಿದ್ದು. ನನ್ನ ಬೇಡಿಕೆ ನೆರವೇರೋ ಹಾಗೆ ಕಾಣ್ತಾ ಇಲ್ಲ. ನೀವೇನು ಕೇಳ್ಕೊಂಡ್ರಿ ಅಂತ ನನಗೆ ಹೇಳಲೇ ಇಲ್ಲ. ಅದು ನೆರವೇರೋದಿಲ್ಲ ಅಂತ ಗೊತ್ತಾದ್ಮೇಲೆ ಹೇಳಿ ಏನು ಪ್ರಯೋಜನ? ನೀ ಏನು ಕೇಳ್ಕೊಂಡೆ? ನನ್ನ ಪ್ರಾರ್ಥನೆನೂ ಈಡೇರಲ್ಲ ಅಂತ ಹೇಳಿದ್ನಲ್ಲ ಸಂಜಯ್, ಇನ್ನು ಹೇಳಿ ಏನು ಪ್ರಯೋಜನ ಬಿಡಿ. ಆಲ್ ರೈಟ್, ಜಗತ್ತಲ್ಲಿ ಒಂದು ಹೊಸ ಗ್ರಹ ಹುಟ್ಟಿ ಈಗಿರೋ ಗ್ರಹಗತಿಗಳೆಲ್ಲ ಬದಲಾದ ಮೇಲೆ ನಮ್ಮ ಜೀವನನೂ ಬದಲಾಗ್ಬೋದು. ಮೇ ಬಿ ಆವಾಗ ಹೇಳ್ಕೊಳ್ಳೋಣ, ಏನಂತೀ?